ನಮ್ಮ ರೇಂಜ್ಗೆ ನಮಗೆಲ್ಲ ಇದೇ ಒಂಥರ ಫೈವ್ ಸ್ಟಾರ್ ಹೋಟ್ಲು. ಫೈವ್ ಸ್ಟಾರ್ ಹೋಟ್ಲು ನಮಗೆ ಇದೇ ಫೈವ್ ಸ್ಟಾರ್ ಹೋಟ್ಲು ಸರ್ ಹೇಳ್ಬೇಕಂದ್ರೆ ನಮಗಿದೆ ಬೆಸ್ಟ್. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನು ಇವತ್ತು ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುವಂಥ ಜಾಗಕ್ಕೆ ಬಂದಿರುವಂಥದ್ದು. ಮಂಚಮ್ಮ ನಾನ್ ವೆಜ್ ಫುಡ್ ಅಂತ ಅಂದರೆ ಸ್ಟ್ರೀಟ್ ಫುಡ್ ನಡೆಸ್ತಾ ಬರ್ತಾ ಇದ್ದಾರೆ ದಂಪತಿಗಳಿಬ್ಬರು ಸೇರಿ ನಡೆಸ್ತಾ ಇರುವಂಥದ್ದು. ಮುದ್ದೆ, ಚಪಾತಿ, ತಲೆ ಮಾಂಸ, ಬೋಟಿ ಸಿಕ್ಕಾಬಿಟ್ಟೆ ಫೇಮಸ್ ಅಂತೆ. ಸೊ ಅದನ್ನು ಕೂಡ ಟ್ರೈ ಮಾಡಬೇಕು. ಇದಿರೋಂಥದ್ದು ಶ್ರೀನಿವಾಸನಗರ. ಶ್ರೀನಿವಾಸನಗರದಲ್ಲಿ ಶಂಕರ್ನಾಗ್ ಸರ್ಕಲ್ ಅಂತ ಇದೆ, ಅದರ ಒಂದು ನಿಯರೇ ಇರುವಂಥದ್ದು. ಮತ್ತು ಒಂದು ಆಟದ ಮೈದಾನ ಕೂಡ ಇದೆ, ಕೆಂಪೇಗೌಡ ಆಟದ ಮೈದಾನ ಅಂತ. ಇಲ್ಲಿ ಅಂದರೆ ನಿಮಗೆ ನಾನು ಹಿಂದೆಗಡೆ ಕಾಣ್ತಿರ್ಬೋದು, ಕೆಂಪೇಗೌಡ ಆಟದ ಮೈದಾನ ಇದೆಯಲ್ಲ, ಸೊ ಅದರ ಒಂದು ಕಾಂಪೌಂಡ್ಗೆ ಅಡ್ಜಸ್ಟಾಗಿ ಇರುವಂಥದ್ದು. ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ನಡೆಸ್ತಾ ಬರ್ತಾಯಿದ್ದಾರೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಮತ್ತು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿ ತಂದು ಸರ್ವ್ ಮಾಡ್ತಾಯಿದ್ದಾರೆ. ಆಟೋ ಸ್ನೇಹಿತರು ತುಂಬ ಜನ ಬರ್ತಾಯಿದ್ರು. ಸೊ ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಮನೆ ಊಟದ ರೀತಿ ನೀವು ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕಾಗತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ಅದ್ಭುತವಾಗಿರೋಂಥ ಮುದ್ದೆ ಹಾಗೂ ತಲೆಮಾಂಸ ಕೊಡಿಸ್ತೀನಿ. ಮುದ್ದೆ, ತಲೆ ಮಾಂಸ, ಬೋಟಿ, ಚಿಕನ್, ಮೊಟ್ಟೆ, ಬ್ರೆಡ್ಡು, ಚಿಕನ್, ಮಟನ್ ಇದೆ ಸರ್, ತಲೆ ಮಾಂಸ ಇದೆ, ಚಿಕನ್ ಫ್ರೈ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಫುಡ್ ಭಾಳ ಚೆನ್ನಾಗಿದೆ, ಮನೆ ಊಟ ಊಟ ಇದೆ. ಸೂಪರ್ ಟೇಸ್ಟ್, ಚೆನ್ನಾಗಿದೆ, ಹಂಗೇ ಇಲ್ಲ. ನಾವು ಯಾವಾಗ ಬಂದ್ರೆ ಈ ಸೈಡ್ ಬಂದ್ಬಿಟ್ರೆ ಇಲ್ಲೇ ಊಟ ಮಾಡೋಣ. ಇಲ್ಲೇ ಊಟ ಮಾಡೋದು. ಓಕೆ ಓಕೆ. ಮತ್ತೆ ಏನು ಬಹಳ ಇಷ್ಟವಾಗುವಂಥ ಇಲ್ಲಿ? ಬೋಟಿ, ಬೋಟಿ ಚಪಾತಿ. ಬೋಟಿ ಚಪಾತಿನ? ಬೋಟಿ ಚಪಾತಿ ಮಾತ್ರ ಸೂಪರ್ ಆಗಿ ಮಾಡಿದ್ರೆ ಆಂಟಿ. ಓಕೆ, ಇವತ್ತು ರೈಸ್ ತೊಗೊಂಡ್ಬಿಟ್ಟಿದ್ರ ಅನ್ಸುತ್ತೆ? ಇಲ್ಲ ಇಲ್ಲ, ಫಸ್ಟ್ ಬೋಟಿ ತಗೊಂಡು ಆಮೇಲೆ ಒಂದು ಸಿಂಗಲ್ ಚಪಾತಿ, ಬೋಟಿ, ಬೋಟಿ ಆಮೇಲೆ ರೈಸ್. ಇವಾಗ ಆಮೇಲೆ ರೈಸ್. ಓಕೆ, ಬಜೆಟ್ ವೈಸ್ ಏನು ಅನ್ಸುತ್ತೆ ಅಂದ್ರೆ ರೈಸ್ ವೈಸ್? ನಮ್ಮ ರೇಂಜ್ಗೆ ನಮಗೆಲ್ಲ ಇದೇ ಒಂಥರ ಫೈವ್ ಸ್ಟಾರ್ ಹೋಟ್ಲು. ಫೈವ್ ಸ್ಟಾರ್ ಹೋಟ್ಲು ನಮಗಿದೆ ಫೈವ್ ಸ್ಟಾರ್ ಹೋಟ್ಲು ಸರ್ ಹೇಳ್ಬೇಕಂದ್ರೆ ನಮಗಿದೆ ಬೆಸ್ಟ್. ಅಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ ತಮ್ಮ ಹೆಸರು? ನಾಗರತ್ನಮ್ಮ ಅಂತ. ನಾಗರತ್ನಮ್ಮ ಅವರು? ಹೌದು ಸರ್. ಅಮ್ಮ ಹೋಟೆಲ್ ನೇಮ್ ಏನು? ಆಕ್ಚುಲಿ ಆಗಿ ನನಗೆ ಎಲ್ಲೂ ಬೋರ್ಡ್ ಕಾಣಿಸ್ತಾ ಇಲ್ಲ, ಅಥವಾ ಒಂದು ಬ್ಯಾನರ್ ಕೂಡ ಇಲ್ಲ. ಸೊ ಮಂಚಮ್ಮ ಹೋಟೆಲ್ ಅಂತ ಇಟ್ಟಿದ್ದೀವಿ ಸರ್. ಮಂಚಮ್ಮ ಹೋಟೆಲ್? ಇದೇನು ಬೋರ್ಡ್ ಹಾಕಕ್ಕೆ ಆಗಲ್ವಲ್ಲ ಸರ್, ಇಲ್ಲಿ ಅದಕ್ಕೆ ಹಾಕಿಲ್ಲ ಸರ್. ಓಕೆ ಓಕೆ, ಚಿಕ್ಕದಾಗಿ ನಡೆಸ್ತಾ ಇರುವಂಥದ್ದು. ಓಕೆ ಅಮ್ಮ, ಏನೇನೆಲ್ಲ ಸಿಗುತ್ತೆ ಸರ್? ಬೋಟಿ ಸಿಗುತ್ತೆ, ತಲೆಮಾಂಸ ಸಿಗುತ್ತೆ, ಚಿಕನ್ ಫ್ರೈ ಸಿಗುತ್ತೆ, ಬ್ಲಡ್ಡು, ಚಪಾತಿ, ಮುದ್ದೆ, ರೈಸು. ಓಕೆ, ಎಲ್ಲ ಸಿಗುತ್ತೆ ಸರ್. ಓಕೆ ಅಮ್ಮ, ಯಾವಾಗಿಂದ ಶುರುವಾಗಿದೆ ಇದು ಸರ್? ಇದೊಂದು 7-8 ತಿಂಗಳಾಗಿದೆ, ಚೆನ್ನಾಗಿ ನಡೀತಾ ಇದೆ. ಪರವಾಗಿಲ್ಲ. ಹೌದಾ? ಹೌದು ಸರ್. ಓಕೆ ಸೂಪರ್. ಅಮ್ಮ, ಶುರು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಹೇಗೆ ಹುಟ್ಟಿದ್ದು ಅಂದರೆ ನಾವು ಶುರು ಮಾಡೋಣ ಒಂದು ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅನ್ನುವಂಥದ್ದು? ಸರ್, ಕೈಗಳ ಬಿಸ್ನೆಸ್ಸು ಏನು ಇಲ್ಸಿದಲ್ವಲ್ಲ, ಅದಕ್ಕೋಸ್ಕರ ಏನಾದ್ರು ಮಾಡೋಣ ನೋಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಪರವಾಗಿಲ್ಲ, ನಡೀತಾ ಇದೆ. ಮುಂಚೆ ಏನು ಮಾಡ್ತಿದ್ರು? ಮೊದಲು ಕೊರೋನಾ ಬರೋಕ್ಕೆ ಮೊದಲೇ ಯಡಿಯೂರು ಎರ್ಗಿ ಆಸ್ಪತ್ರೆ ಆಗ್ತಾ ಇದೆ ಸರ್. ಅಲ್ಲಿ ಕೊರೋನಾ ಬಂತಲ್ಲ, ಬಿಟ್ಬಿಟ್ವಿ 3 ವರ್ಷದ. ಆಮೇಲೆ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಪರವಾಗಿಲ್ಲ, ನಡೀತಾ ಇದೆ. ಮುಂಚೆ ಬೇರೆ ಕಡೆ ಮಾಡ್ತಿದ್ರಿ? ಜಯನಗರದ ಹತ್ರ ಮಾಡ್ತಾ ಇದ್ವಿ. ಅಲ್ಲಿ ಕರೋನಾ ಮುಂಚೆ ಎಲ್ಲ ಅಲ್ಲಿ ಮಾಡ್ತಿದ್ರು. 15 ವರ್ಷ ಮಾಡಿದ್ವಿ ಅಲ್ಲಿ. 15 ವರ್ಷ ಮಾಡಿದ್ರಾ? ಓಕೆ ಸೂಪರ್. ಮತ್ತೆ ಕಮ್ಮಿನೇ ಇಟ್ಟಿರುವಂತದ್ದು ಅಂದ್ರೆ ಜಾಸ್ತಿ ಇಲ್ಲ ಅಂದ್ರೆ ಬೋಟಿ, ತಲೆ ಮಾಂಸ ಮತ್ತು ಚಿಕನ್, ಚಿಕನ್ ಫ್ರೈ, ಕೈಮಾ. ಓಕೆ, ಕೈಮಾ ಸ್ಟಾರ್ಟ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಅಡಿಗೆ ಎಲ್ಲ ನೀವೇ ಮಾಡೋದು? ಓಕೆ ಓಕೆ. ಅಮ್ಮ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ವರೆಗೂ ಇರುತ್ತೆ ಸರ್? 12:30 ಬರ್ತೀವಿ, 4:00 ಖಾಲಿ. 4:00 ಹೆಂಗೆ? ಒಂದು ಮುದ್ದೆ ಬಂದು 20 ರೂಪಾಯಿ, ಚಪಾತಿ ಆದರೆ 10 ರೂಪಾಯಿ. ಓಕೆ, ಮುದ್ದೆ 20 ರೂಪಾಯಿ ಆ ಥರ. ಬೋಟಿ ಕೊಡ್ತೀವಿ ಸರ್? ಕೈಮಾ ಎಷ್ಟು, ಬೋಟಿ ಎಷ್ಟು?
ಬೋಟಿ 70, ತಲೆಮಾಸ 70, ಚಿಕನ್ ಫ್ರೈ ಆದ್ರೆ 50. ಕಮ್ಮಿ ರೈಟಲ್ಲಿ ನಮ್ದಿಂದ ಪಾಪ ಜನಗಳಿಗೂ ದುಡ್ಡಿಲ್ಲದವರು ನಮ್ಮಂತವ್ರು ಊಟ ಮಾಡ್ತಾರೆ. ಬಹಳ ಜನ ಹೇಳ್ತಾ ಇದ್ದೀನಿ ಬೋಟಿ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, ಬೋಟಿ ಚೆನ್ನಾಗಿ. ಸೀಕ್ರೆಟ್ ಏನ ಇದೆಯಾ ಮಾಮ? ಏನಿಲ್ಲ ಸರ್, ಎಲ್ಲ ಮಾಡಿ ಮಾಡುವಂಗೆ ನಾವು ಮಾಡೋದು. ರಜಾ ಏನ ಮಾಡ್ತಿದ್ದೀರಮ್ಮ? ಸೋಮವಾರ ಸರ್, ಮಂಡೆ 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 ಸೋಮವಾರ ರಜಾ. ಓಕೆ ಫೈನ್. ಮತ್ತೆ ಇನ್ನ ಇಲ್ಲಿಗೆ ಬರಬೇಕು ಅಂದ್ರೆ ಸೊ ಅಡ್ರೆಸ್ ಏನಿದೆ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಶಂಕರ್ನಾಗ್ ಸರ್ಕಲ್. ಶಂಕರ್ನಾಗ್ ಸರ್ಕಲ್ ನಿಯರ್. ಓಕೆ ಫೈನ್, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇದು ಚಿಕನ್ ಸೇರ್ವ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ ಸರ್. ಓಕೆ ಚಿಕನ್ ಫ್ರೈ. ಇದು ಚಪಾತಿ. ಚಪಾತಿ ನೀವೇ ಮಾಡುವಂತದ ಮನೆಯಲ್ಲಿ? ಹೌದು, ನಾವೇ ಮಾಡ್ತೀವಿ ಸರ್, ರೆಡಿಮೇಡ್ ತರಲ್ಲ ನಾವು. ಚಪಾತಿ ಸರ್ ಸೂಪರ್. ಇದು ಬೋಟಿ ಸರ್. ಬೋಟಿ ಬೋಟಿ. ಓಕೆ ಇದು ತಲೆಮಾಂಸ ಸರ್. ಇದು ತಲೆಮಾಂಸ. ಓಕೆ ಇದು ಮುದ್ದೆ ಸರ್. ಮುದ್ದೆ. ಹೌದು ಸರ್. ಮೊಟ್ಟೆ ಇದೆ. ಮೊಟ್ಟೆ. ವಾರದಲ್ಲಿ ಒಂದು 2-3 times ಈ ಕಡೆ ಓಡಾಡ್ತೀವಿ. ಇಲ್ಲಿ ಈ ಕಡೆ ಬಂದಾಗೆಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ತುಂಬಾ ಚೆನ್ನಾಗಿ ಮಾಡ್ತಾರೆ, ನೀಟಾಗೂ ಇರುತ್ತೆ. ನೀಟಾಗೂ ಇರುತ್ತೆ. ಹೌದು. ಓಕೆ. ಬಹಳ ಇಷ್ಟವಾಗುವಂಥದ್ದು ಏನು ನಿಮಗೆ? ನಮ್ಗೆ ಇಲ್ಲಿ ತಲೆಮಾಂಸ ಮತ್ತು ಬೋಟಿ ಫ್ರೈ ಎರಡೂ ತುಂಬ ಇಷ್ಟ. ತುಂಬ ಚೆನ್ನಾಗಿರುವಂಥ ಊಟ ತೊಗೊಂಡಿದ್ದೀವಿ. ಮುದ್ದೆನೂ ಸಿಗುತ್ತೆ, ಚಪಾತಿನೂ ಸಿಗುತ್ತೆ, ಬಟ್ ನಾವು ತೊಗೊಂಡಿರುವಂಥದ್ದು ಬಿಳಿಯನ್ನ. ಬಿಳಿಯನ್ನು ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಯಾಕಂದರೆ ಮುದ್ದೆ ರೈಸು ಎಲ್ಲ ಹೆವಿ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬಿಳಿಯನ್ನು ತೊಗೊಂಡಿರುವಂಥದ್ದು. ತಲೆಮಾಂಸ ತೊಗೊಂಡಿದ್ದೀನಿ. ಫಸ್ಟು ತಲೆಮಾಂಸದಿಂದ ಶುರು ಮಾಡುವ. ತಲೆಮಾಂಸ ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇಷ್ಟಪಡೋರಿಗೆ ಇಷ್ಟಪಟ್ಟಿದ್ದನ್ನು ಕೊಟ್ಟರೆ ಏನಂತ ಹೇಳಿ ಚೆನ್ನಾಗಿದೆ. ತಲೆಮಾಂಸ ಕೂಡ ಚೆನ್ನಾಗಿ ಬೆಂದಿದೆ, ಮತ್ತು ಆ ಟೇಸ್ಟ್ ನಮಗೆ ಬಹಳ ಇಷ್ಟವಾಗುವಂಥದ್ದು. ಸೂಪರ್ ತಲೆಮಾಂಸ ಮಾತ್ರ ಬೆಂಕಿ. ತಲೆಮಾಂಸ ಆಯಿತು. ತಲೆಮಾಂಸ ಆದಮೇಲೆ ಬೋಟಿ. ಬೋಟಿನೂ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಬೋಟಿನೂ ತುಂಬ ಹೋಗುತ್ತೆ ಅಂತ ಹೇಳ್ತಿರು. ಸೊ ಬೋಟಿನೂ ತೊಗೊಂಡಿದ್ದೀವಿ. ಅರಿಶಿನ ಸ್ವಲ್ಪ ಜಾಸ್ತಿ ಬಳಸಿದಾರೆ ಅನ್ಸುತ್ತೆ, ಆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಅರಿಶಿನ ಜಾಸ್ತಿ ಬಳಸಿದಾರೆ ಅಂತ. ಈ ಬೋಟಿ ಚೆನ್ನಾಗಿ ಬಂದಿದೆ, ಬಹಳ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ತದನಂತರದಲ್ಲಿ ಒಂದೆರಡು ಪೀಸ್ ಚಿಕನ್ ಕೂಡ ತೊಗೊಂಡಿದ್ದೀವಿ. ಚಿಕನ್ ಕ್ವಾಲಿಟಿ ಮತ್ತು ಮಸಾಲೆ ಏನಿದೆಯಲ್ಲ ಚಿಕನ್ಗೆ ಬಳಸಿರುವಂಥದ್ದು ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ಎಲ್ಲೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ನಂಗೆ ಚಿಕನ್ ಬಹಳ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಬೋಟಿನೂ ಅಷ್ಟೇ ಸೂಪರ್ ಇದೆ. ಮೊಟ್ಟೆ ಮತ್ತು ರೈಸ್ ಇದೆ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಒಂದೇ ಪ್ಲೇಟ್ಗೆ ಎಲ್ಲ ಮಿಕ್ಸ್ ಹಾಕೋಬಿಟ್ಟಿದ್ವಿ. ರೈಸು ಮತ್ತು ಸೇರುವ ಅತಿ ಹೆಚ್ಚಿನ ಮಸಾಲೆನೂ ಇಲ್ಲ, ಕಮ್ಮಿ ಮಸಾಲೆ ಇರುವಂಥದ್ದು. ಬೇಸಿಗೆ ನನಗೆ ಸರಿಗೆ ಹಾಕೊಂಡು ಕೊಡ್ತಾ ಇದೆ. ಸೊ ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ, ಮಸಾಲೆನೂ ಚೆನ್ನಾಗಿದೆ. ಅತಿ ಹೆಚ್ಚಿನ ಮಸಾಲೆ ಏನು ಬರೋಲ್ಲ, ಲೈಟಾಗೆ ಮಸಾಲೆ ಇಟ್ಟಿದ್ದಾರೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಚಿಕ್ಕದಾಗಿ ಇಟ್ಟಿದ್ರು
ಅದ್ಭುತವಾಗಿರುವಂಥ ಟೇಸ್ಟ್ ಕೊಡ್ತಾ ಇದ್ದಾರೆ. ಅದೇ ಹೇಳ್ತಿದ್ರು ನಮಗಿದೆ ಸ್ಟಾರ್ ಹೋಟೆಲ್ಗಳು ಅಂತ. ಸೊ ಖಂಡಿತ ನಮಗೂ ಕೂಡ ಇಂಥವೇ ಸ್ಟಾರ್ ಹೋಟೆಲ್ಗಳು, ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಊಟ ಸಿಗುತ್ತೆ, ಅದು ಹೊಟ್ಟೆ ತುಂಬ ಊಟ ಸಿಗುವಂಥ ಜಾಗಗಳು ನಮಗೆ ಇರುವಂಥವು ಇವು. ಸೊ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಊಟ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.